ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ವೆಲ್ಕಮ್ ಟು ಮೈ ಚಾನಲ್ ಇಂದು ನಾವು ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಅನೇಕ ಅಂಶಗಳನ್ನು ತಿಳಿದುಕೊಳ್ಳೋಣ ಕನ್ನಡ ವ್ಯಾಕರಣದಲ್ಲಿ ನಾಮಪದ ನೀವೆಲ್ಲರೂ ಕೇಳಿರ್ತೀರ ನಾಮಪದ ಅಂದರೆ ಏನು ಅವುಗಳ ಹಾಗೆ ನಾಮಪದಗಳಂತ ಯಾವುದನ್ನು ಕರಿತೀವಿ ಇವುಗಳ ಬಗ್ಗೆ ಸವಿವರವಾಗಿ ತಿಳಿಯೋಣ ಮಕ್ಕಳೇ ಮೊದಲನೆಯದಾಗಿ ನಾಮಪದ ನಾಮಪದ ಅಂದರೆ ಒಬ್ಬ ಒಬ್ಬ ವ್ಯಕ್ತಿ ಪ್ರಾಣಿ ವಸ್ತು ಸ್ಥಳ ಇವುಗಳನ್ನು ಗುರುತಿಸಲು ನಾವು ಬಳಸುವಂತಹ ಪದಗಳನ್ನು ನಾಮಪದಗಳು ಅಂತ ಕರೀತಾರೆ ನಾಮಪದಗಳು ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಇರಬಹುದು ಅವ ಅವನನ್ನು ನಾವು ಗುರುತಿಸಬೇಕು ಅಂದರೆ ಅವನಿಗೊಂದು ಹೆಸರು ಇರ್ತದಲ್ವಾ ಹಾಂ ಆ ಹೆಸರನ್ನೇ ನಾವು ನಾಮಪದ ಅಂತ ಕರಿತೀವಿ ನೋಡಿ ಪ್ರಾಣಿ ವಸ್ತು ಸ್ಥಳಗಳು ಯಾವುದನ್ನು ಕೂಡ ನಾವು ಗುರುತಿಸಲಿಕ್ಕೆ ಬಳಸ್ತೀವಲ್ಲ ಅದನ್ನೇ ನಾಮಪದಗಳು ಅಂತ ಕರೀತಾರೆ ಉದಾಹರಣೆಗೆ ಹಳ್ಳ ಆನೆ ಅಂಗಳ ಗೆಜ್ಜೆ ಇತ್ಯಾದಿ ಇವುಗಳನ್ನು ಏನಂತ ಕರೀತಾರೆ ನಾಮಪದ ಅಂತ ಕರೀತೀವಿ ಇನ್ನು ಅಂಕಿತ ಮತ್ತು ಅಂದ್ರೆ ಅಂದ್ರೇನು ನಾಮಪದಗಳಲ್ಲಿ ಮತ್ತೆ ನಾಮ ರೂಢ ರೂಢನಾಮ ಇವೆಲ್ಲ ನಾಮ ಅಂದ್ರೆ ಅಂದ್ರೇನು ಇಟ್ಟ ಹೆಸರುಗಳನ್ನು ನಾಮಗಳು ಅಂತ ಕರೀತಾರೆ ಇಟ್ಟ ಹೆಸರು ಅಂದರೆ ನಾವು ನಮ್ಮ ಒಂದು ಗುರುತಿಗಾಗಿ ಇಟ್ಟಿರ್ತಕ್ಕಂಥ ಹೆಸರುಗಳು ಉದಾಹರಣೆಗೆ ಪೀಟರ್ ಹಸೀನಾ ವ್ಯಕ್ತಿಗಳ ಹೆಸರಿರ್ಬೋದು ಅಥವಾ ಯಾವುದೇ ಒಂದು ಹೆಸರನ್ನು ನಾವಾಗಿ ಇಟ್ಟಿರ್ತೀವಲ್ಲ ಆ ಇಟ್ಟಂಥ ಹೆಸರನ್ನು ಅಂಕಿತನಾಮ ಅಂತ ಕರೀತಾರೆ ಅರ್ಥ ಆಯ್ತಾ ರೂಢನಾಮ ಅಂದರೆ ರೂಢಿಯಿಂದ ಬಂದಿರ್ತಕ್ಕಂತಹ ನಾಮಗಳು ಅಂದರೆ ಹೆಸರು ನಾಮ ಅಂದ್ರೇನು ಹೆಸರು ರೂಢಿಯಿಂದ ನಾವು ಮೊದಲಿಂದನೂ ನದಿ ಕೆರೆ ಇವೆಲ್ಲವೂ ರೂಢಿಯಿಂದ ಬಂದಿರತಕ್ಕಂಥ ಹೆಸರುಗಳು ಆದ್ದರಿಂದ ಇವುಗಳನ್ನ ರೂಢನಾಮ ಅಂತ ಕರೀತಾರೆ ಇವುಗಳ ಬಗ್ಗೆ ನಿಮಗೆ ವ್ಯಾಕರಣದ ಅಂಶದ ಬಗ್ಗೆ ನಿಮಗೆ ಖಂಡಿತವಾಗಿಯೂ ಒಂದೇ ಒಂದು ಅಂ ಒಂದು ಅಂಕದ ಒಂದು ಪ್ರಶ್ನೆ ಬಂದೇ ಬರುತ್ತೆ ರೂಢನಾಮ ಗುರುತಿಸ್ರಿ ಈ ಎಲ್ಲ ಪದಗಳಲ್ಲಿ ರೂಢನಾಮವನ್ನು ಗುರುತಿಸ್ರಿ ನಾಮವನ್ನು ಗುರುತಿಸ್ರಿ ಅಂತ ಬರ್ತದೆ ಆಗ ನಾವೇನು ಮಾಡಬೇಕು ರೂಢನಾಮ ಅಂದರೆ ನಮ್ಗೆ ಏನು ಗೊತ್ತಿರಬೇಕು ರೂಢಿಯಿಂದ ಅಂದರೆ ಮೊದಲಿನಿಂದಲೂ ರೂಢಿಯಿಂದ ಹೊಂದಿರತಕ್ಕಂಥ ಹೆಸರುಗಳು ಅರ್ಥ ಆಯ್ತಾ ಅವುಗಳನ್ನ ರೂಢನಾಮ ಅಂತ ಕರಿತೀವಿ ಅಂಕಿತನಾಮ ಅಂದರೆ ನಾವೇ ಇಟ್ಟಂಥ ಹೆಸರುಗಳು ಅರ್ಥ ಆಯ್ತಾ ಈಗ ಮುಂದಿನದಾಗಿ ಸರ್ವನಾಮ ಸರ್ವನಾಮ ಅಂದರೆ ಏನು ನಾಮಪದಗಳ ಬದಲಾಗಿ ನಾವು ಬಳಸಬಹುದಾದಂತಹ ಪದಗಳನ್ನು ಸರ್ವನಾಮ ಅಂತ ಕರಿತೀವಿ ನಾಮಪದಗಳ ಬದಲಿಗೆ ನಾಮಪದಗಳನ್ನು ನಾವು ನಾಮಪದಗಳಿಂದ ಕರಿತಾ ಇರ್ತೀವಿ ಒಬ್ಬರನ್ನು ಅದರ ಬದಲಾಗಿ ನಾವು ಬಳಸ್ತಕ್ಕಂಥ ಅವನು ಅವಳು ಅದು ಈ ರೀತಿಯಾಗಿ ನಾವು ಕರೀತಕ್ಕಂತಹ ಒಂದು ಪದಗಳನ್ನು ಬಳಸಬಹುದಂಥ ಪದಗಳನ್ನು ಏನಂತ ಕರೀತಾರೆ ಸರ್ವನಾಮ ಈಗ ನಾವು ನಾಮಪದದ ಹೆಸರು ಜಾಗದಲ್ಲಿ ಆ ಸ್ಥಳದಲ್ಲಿ ಅದರ ಬದಲಾಗಿ ಏನು ಮಾಡ್ತೀವಿ ಬೇರೆ ಪದವನ್ನು ಬಳಸ್ತೀವಿ ಉದಾಹರಣೆಗೆ ಅದು ಅವನು ಅವಳು ಈಗ ಉದಾಹರಣೆಗೆ ಬೆಕ್ಕು ಹಾಲು ಕುಡಿಯಿತು ಅದು ಹಾಲನ್ನು ಕುಡಿಯಿತು ಇಲ್ಲಿ ಬೆಕ್ಕು ಅದರ ಬದಲಾಗಿ ನಾವು ಅದು ಅಂತ ಬಳಸಿದೀವಲ್ಲ ಅಲ್ಲಿ ಅದು ಸರ್ವನಾಮ ಅರ್ಥ ಆಯ್ತಾ ಮಕ್ಕಳೇ ಈ ರೀತಿಯಾಗಿ ನಾಮಪದದ ಸ್ಥಳದಲ್ಲಿ ಅದರ ಬದಲಾಗಿ ನಾವು ಬಳಸ್ತಕ್ಕಂಥ ಪದ ಅದನ್ನೇ ಸರ್ವನಾಮ ಅಂತ ಕರಿತೀವಿ ಸರ್ವನಾಮಗಳಲ್ಲಿ ಮೂರು ವಿಧಗಳು ಯಾವ್ಯಾವು ಪುರುಷಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಅಂತ ಮೂರು ಬರ್ತವೆ ಗೊತ್ತಾಯ್ತಾ ಸರ್ವನಾಮಗಳಲ್ಲಿನೇ ಮೂರು ಮೊದಲನೇದಾಗಿ ಪುರುಷಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ಮೂರನೇದು ಪ್ರಶ್ನಾರ್ಥಕ ಸರ್ವನಾಮ ಈಗ ಮೊದಲನೇದಾಗಿ ಪುರುಷಾರ್ಥಕ ಸರ್ವನಾಮಗಳಲ್ಲಿ ಮತ್ತೆ ಮೂರು ವಿಧಗಳು ಬರ್ತವೆ ಯಾವುವು ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಅಂತ ಮೂರು ಬರೆಸ್ತೀವಿ ಎಲ್ಲಿ ಪುರುಷಾರ್ಥಕ ಸರ್ವನಾಮಗಳಲ್ಲಿ ಅರ್ಥ ಆಯ್ತಾ ಸರ್ವನಾಮಗಳಲ್ಲಿ ಒಟ್ಟು ಮೂರು ವಿಧ ಅದರಲ್ಲಿ ಮೊದಲನೆಯದು ಪುರುಷಾರ್ಥಕ ಆ ಪುರುಷಾರ್ಥಕದಲ್ಲಿನೇ ಮತ್ತೆ ಮೂರು ಉತ್ತಮ ಮಧ್ಯಮ ಪ್ರಥಮ ಈಗ ಅವುಗಳನ್ನ ವಿವರವಾಗಿ ನೋಡೋಣ ಉತ್ತಮ ಪುರುಷ ಅಂದ್ರೆ ಮಾತನಾಡುವ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಸಂಬಂಧಿಸಿದ ಪದಗಳನ್ನು ಉತ್ತಮ ಪುರುಷ ಅಂತ ಕರೀತಾರೆ ಈಗ ನಾನೇ ಮಾತಾಡ್ತಾ ಇರ್ತೀನಿ ಹೌದಾ ನಾನು ನಾನು ಯಾನ್ ಮಾತಾಡ್ತಾ ಇರ್ತೀನಲ್ಲ ಅವರನ್ನು ಉತ್ತಮ ಪುರುಷ ಈಗ ನೀವು ಮಾತಾಡ್ತಾ ಇರ್ತೀರ ಅಂತ ತಿಳ್ಕೊಳ್ಳಿ ಅಂದರೆ ಇಲ್ಲಿಗೆ ಉದಾಹರಣೆಗೆ ನಾನು ನನ್ನನ್ನು ನನ್ನಿಂದ ಈ ಪದಗಳನ್ನು ನಾವು ಬಳಸಿದಾಗ ಅಂದರೆ ನೀವೇ ಮಾತನಾಡುವ ಸಂದರ್ಭದಲ್ಲಿ ಮಾತ್ರ ಉತ್ತಮ ಪುರುಷರನ್ನು ಬಳಸ್ತೀವಿ ಆಯಿತಾ ನೆಂಟ್ನಲ್ಲಿ ಇಟ್ಕೊಳ್ಬೇಕು ಮಕ್ಕಳೇ ನೀವು ಮಾತನಾಡುವಾಗ ಬಳಸುವಂತಹ ಪದಗಳನ್ನು ಉತ್ತಮ ಪುರುಷ ಅಂತ ಕರೀತಾರೆ ಇನ್ನು ಮಧ್ಯಮ ಪುರುಷ ಅಂದರೆ ಮತ್ತೊಬ್ಬರೊಡನೆ ಮಾತನಾಡುವಾಗ ಅವರನ್ನು ಸಂಬೋಧಿಸಿ ಅವರನ್ನು ಕುರಿತು ಹೇಳುವುದನ್ನು ಸೂಚಿಸುವ ಪದಗಳನ್ನು ಮಧ್ಯಮ ಪುರುಷ ಅಂತ ಕರೀತಾರೆ ಈಗ ನೀವು ಮಾತಾಡೋದನ್ನು ಉತ್ತಮ ಪುರುಷ ಅಂದರು ಹೌದಾ ಮಧ್ಯಮ ಪುರುಷ ಅಂದ್ರೆ ನೀವು ಮತ್ತೊಬ್ಬರೊಡನೆ ಮಾತನಾಡ್ತಿರ್ತೀರ ಹೌದಾ ಮತ್ತೊಬ್ಬರೊಡನೆ ಸಂಬೋಧಿಸಿ ಅವರನ್ನ ಕುರಿತು ಹೇಳುವಂತಹ ಪದಗಳು ಉದಾಹರಣೆಗೆ ನೀನು ನಿನ್ನನ್ನು ಅಂತ ನೀವು ಇನ್ನೊಬ್ಬರು ಹೇಳ್ತಿರ್ತೀರ ನೀವು ನಿಮ್ಮನ್ನು ಆ ಪದಗಳನ್ನು ಮಧ್ಯಮ ಪುರುಷ ಅಂತ ಕರೀತ ಇನ್ನು ಮೂರನೆಯ ವಿಧ ಪ್ರಥಮ ಪುರುಷ ಪ್ರಥಮ ಪುರುಷ ಅಂದರೆ ನಮ್ಮನ್ನು ಕುರಿತು ಅಥವಾ ಯಾರೊಡನೆ ಮಾತನಾಡುತ್ತೇವೆಯೋ ಅವರನ್ನು ಕುರಿತು ಹೇಳದೆ ಬೇರೆ ಯಾರನ್ನು ಕುರಿತು ನಾವು ಮಾತನಾಡುತ್ತೇವೆ ಇದನ್ನು ಸೂಚಿಸುವ ಪದಗಳನ್ನು ಪ್ರಥಮ ಪುರುಷ ಪದಗಳು ಅಂತ ಕರೀತಾರೆ ನೋಡಿ ಈಗ ಇದುವರೆಗೂ ನಾವು ಮಾತನಾಡೋದನ್ನು ಪ್ರತ್ ಉತ್ತಮ ಅಂದ್ವಿ ಬೇರೊಬ್ಬರೊಡನೆ ಮಾತನಾಡುವಾಗ ಅದನ್ನು ಮಧ್ಯಮ ಅಂದ್ವಿ ಪ್ರಥಮ ಅಂದರೆ ನಾವು ಯಾರ ಜೊತೆ ಮಾತಾಡ್ತಾ ಇರ್ತೀವಲ್ಲ ಅವರ ಬಗ್ಗೆ ಅಲ್ಲ ಮತ್ತೆ ಬೇರೆ ಯಾರನ್ನೋ ಕುರಿತು ನೋಡಿ ಇಲ್ಲಿ ಬೇರೆ ಯಾರನ್ನೋ ಕುರಿತು ನಾವು ಹೇಳ್ತೀವಿ ಅವರಿಗೆ ಆಗ ಅದನ್ನು ಪ್ರಥಮ ಪುರುಷ ಅಂತ ಕರೀತಾರೆ ಉದಾಹರಣೆಗೆ ಅವನು ಶಾಲೆಗೆ ಬಂದಿಲ್ಲ ಅವಳು ಮನೆಗೆ ಹೋದಳು ಹೀಗೆ ನಾವು ಬೇರೊಬ್ಬರ ಬಗ್ಗೆ ಬೇರೊಬ್ಬರ ಹತ್ರ ಮಾತನಾಡುವಂಥ ಸಂದರ್ಭದಲ್ಲಿ ಬಳಸುವಂಥ ಪದಗಳನ್ನು ಪ್ರಥಮ ಪುರುಷ ಅಂತ ಕರಿತೀವಿ ಅರ್ಥ ಆಯ್ತಾ ಮಕ್ಕಳೇ ಇವೆಲ್ಲವೂ ಪುರುಷಾರ್ಥಕ ಸರ್ವನಾಮಗಳಲ್ಲಿ ಬರ್ತಕ್ಕಂತಹ ಒಂದು ಪದಗಳಾಗಿವೆ ಸರ್ವನಾಮಗಳಲ್ಲಿ ಇದು ಮೊದಲನೆಯ ವಿಧ ಪುರುಷಾರ್ಥಕ ಸರ್ವನಾಮ ಅದರಲ್ಲಿ ಮೂರು ಉತ್ತಮ ಮಧ್ಯಮ ಪ್ರಥಮ ಇವುಗಳನ್ನ ನಾವು ತಿಳಿದುಕೊಂಡಿವೆ ಈಗ ಎರಡನೆಯದಾಗಿ ಸರ್ವನಾಮಗಳಲ್ಲಿ ಎರಡನೆಯ ವಿಧ ಆತ್ಮಾರ್ಥಕ ಸರ್ವನಾಮ ಹಾಗಂದ್ರೆ ಹಾಗಂದರೆ ನೋಡೋಣ ಆತ್ಮಾರ್ಥಕ ಸರ್ವನಾಮ ಹಾಗಂದರೆ ಪ್ರಥಮ ಪುರುಷದಲ್ಲಿ ಬಳಸಲಾಗುವಂತಹ ಸರ್ವನಾಮಗಳನ್ನು ಆತ್ಮಾರ್ಥಕ ಸರ್ವನಾಮ ಅಂತ ಕರೀತಾರೆ ಉದಾಹರಣೆಗೆ ತಾನು ತಾವು ತಮ್ಮನ್ನು ಇತ್ಯಾದಿ ಆತ್ಮಾರ್ಥಕ ಸರ್ವನಾಮ ಅಂದ್ರೇನು ಪ್ರಥಮ ಪುರುಷದಲ್ಲಿ ನಾವು ನಾನು ನಾವು ಯಾರು ಮಾತನಾಡ್ತಿರ್ತೀವಲ್ಲ ನಮ್ಮನ್ನು ಕುರಿತು ಸೂಚಿಸುವಂಥ ಪದಗಳು ಅವುಗಳನ್ನೇ ಇಲ್ಲಿಯೂ ಕೂಡ ಬಳಸಲಾಗುತ್ತೆ ಅಂತಹ ಸರ್ವನಾಮಗಳನ್ನು ಆತ್ಮಾರ್ಥಕ ಸರ್ವನಾಮ ಅಂತ ಕರೀತಾರೆ ಅಲ್ಲಿ ನಾನು ನನ್ನ ನನ್ನನ್ನು ಅಂತ ಬಳಸ್ತೀವಿ ಆದರೆ ಇಲ್ಲಿ ತಾನು ತಾವು ತಮ್ಮನ್ನು ಅಂತ ಬಳಸಲಾಗುತ್ತದೆ ಅರ್ಥ ಆಯಿತಾ ಇನ್ನು ಸರ್ವನಾಮಗಳಲ್ಲಿನೇ ಮೂರನೇ ವಿಧ ಪ್ರಶ್ನಾರ್ಥಕ ಸರ್ವನಾಮ ಪ್ರಶ್ನೆ ಕೇಳುವ ಸಂದರ್ಭದಲ್ಲಿ ಸರ್ವನಾಮಗಳನ್ನು ಬಳಸಲಾಗಲಾಗುತ್ತದೆ ಇವುಗಳನ್ನು ಪ್ರಶ್ನಾರ್ಥಕ ಸರ್ವನಾಮಗಳು ಅಂತ ಕರೀತಾರೆ ಅಂದರೆ ನಾವು ಪ್ರಶ್ನೆ ಕೇಳುವಾಗ ಯಾರು ಸ ನಾಮಪದದ ಸ್ಥಳದಲ್ಲಿ ಏನು ಮಾಡ್ತೀವಿ ಯಾರು ಎಂಥವನು ಎಂಥವಳು ಯಾರು ಏಕೆ ಅಂತ ಬಳಸ್ತೀವಿ ಹೌದಲ್ವಾ ಅವು ಅಂಥ ಸಂದರ್ಭದಲ್ಲಿ ಬಳಸುವಂಥ ಈ ಪದಗಳನ್ನು ಪ್ರಶ್ನಾರ್ಥಕ ಸರ್ವನಾಮ ಅಂತ ಕರೀತಾರೆ ಏನಂತ ಕರೀತಾರೆ ಪ್ರಶ್ನಾರ್ಥಕ ಸರ್ವನಾಮ ಸರ್ವನಾಮಗಳಲ್ಲಿ ಬರುವಂಥ ಮೂರನೇ ವಿಧ ಪ್ರಶ್ನಾರ್ಥಕ ಸರ್ವನಾಮ ಗೊತ್ತಾಯ್ತ ಮಕ್ಕಳೇ ನಾವು ಸರ್ವನಾಮ ಅಂದರೆ ಏನು ತಿಳ್ಕೊಂಡಿದ್ದೀವಿ ನಾಮಪದದ ಬದಲಾಗಿ ಯಾವ ಪದ ಬಳಸ್ತೀವಲ್ಲ ಅದನ್ನೇ ಸರ್ವನಾಮ ಅಂತ ಅಷ್ಟು ಗೊತ್ತಿತ್ತು ನಮ್ಗೆ ಹೌದಲ್ವಾ ಅದರ ಅದರಲ್ಲಿ ನಾವು ಬೇರೆ ಬೇರೆ ವಿಧಗಳಿವೆ ಮೂರು ವಿಧಗಳು ಪುರುಷಾರ್ಥಕ ಆತ್ಮಾರ್ಥಕ ಪ್ರಶ್ನಾರ್ಥಕ ಇವುಗಳನ್ನು ಕೂಡ ನೀವು ತಿಳ್ಕೊಳ್ಬೇಕು ಅರ್ಥ ಆಯ್ತಾ ಮಕ್ಕಳೇ ಇವತ್ತಿನ ದಿನ ನಾವು ನಾಮಪದ ಅಂಕಿತನಾಮ ಸರ್ವನಾಮ ಸರ್ವನಾಮಗಳಲ್ಲಿ ವಿಧಗಳು ಉತ್ತಮ ಮಧ್ಯಮ ಪ್ರಥಮ ಈ ಎಲ್ಲ ವಿಧಗಳನ್ನು ನಾವು ತಿಳ್ಕೊಂಡಿವಿ ಹೌದಲ್ವಾ ಆತ್ಮಾರ್ಥಕ ಪ್ರಶ್ನಾರ್ಥಕ ಪುರುಷಾರ್ಥಕ ಸರ್ವನಾಮ ಇವುಗಳ ಬಗ್ಗೆ ಸವಿವರವಾಗಿ ಉದಾಹರಣೆ ಸಮೇತವಾಗಿ ಇವತ್ತು ಪೂರ್ತಿಯಾಗಿ ತಿಳಿದುಕೊಂಡೆ ಅಲ್ವಾ ಮಕ್ಕಳೇ ಇವೆಲ್ಲವುಗಳು ಕೂಡ ನಿಮಗೆ ಪರೀಕ್ಷೆಯಲ್ಲಿ ತುಂಬ ಮುಖ್ಯ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂಥ ಒಂದೆರಡು ಅಂಕಗಳು ಪ್ರಶ್ನೆಗಳು ಖಂಡಿತವಾಗಿ ಬಂದೇ ಬರುತ್ತವೆ ಅದಕ್ಕೋಸ್ಕರ ನೀವು ಅಂಕಿತ ನಾಮ ರೂಢನಾಮ ಸರ್ವನಾಮ ನಾಮಪದ ಇವೆಲ್ಲವುಗಳ ಬಗ್ಗೆ ತಿಳ್ಕೊಳ್ಬೇಕು ಗೊತ್ತಾಯ್ತಾ ಸರಿ ಹಾಗಾದರೆ ಯಾರೂ ಕೂಡ ವಿಡಿಯೋವನ್ನ ಸ್ಕಿಪ್ ಮಾಡಲಾರ್ದೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ಅಭ್ಯಾಸ ಮಾಡಿಕೊಳ್ಳಿ ಹಾಗೆ ನಾನು ಇಬ್ಬರದು ಹೇಳಿರ್ತಕ್ಕಂಥ ಈ ನೋಟ್ಸನ್ನು ಕೂಡ ನೀವು ಬರ್ಕೊಂಡ್ರೆ ನಿಮಗೆ ಒಳ್ಳೆಯದು ಅರ್ಥ ಆಯಿತಾ ಎಲ್ಲರಿಗೂ ತುಂಬ ಒಳ್ಳೆಯದು ತುಂಬ ಧನ್ಯವಾದಗಳು